ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಲೈಫ್ ವಿತ್ ಮಂಜುಳಾ ರಾಧಾಡಂ. ಇದು ನೋಡಿ, ಇವತ್ತು ಮೂರು ಚಟ್ನಿ ಪುಡಿ ಮಾಡಿದ್ವಿ. ಇದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರಿಂದ ಇದು ನೋಡಿ, ಕೊಬ್ಬರಿ ಚಟ್ನಿ ಪುಡಿ. ಇದು ಈ ಸಮ್ಮರಲ್ಲಿ ಮೈಗೆ ತಂಪು ಮಾಡುತ್ತೆ. ಇದು ನೋಡಿ, ಧನಿಯಾ ಚಟ್ನಿ ಪುಡಿ. ಇದು ಅಷ್ಟೇ, ವೆಯ್ಟ್ ಲಾಸ್ಗೂ ಒಳ್ಳೆಯದು, ತುಂಬ ಮೈಗೂ ತಂಪು ನೀಡುತ್ತೆ. ದಿನ ಊಟ ಮಾಡುವಾಗ ಇದಿಷ್ಟು ಒಂದು ತನ್ನ ಕಲಿಸ್ಕೊಂಡು ತಿಂದ್ಬಿಟ್ಟು ಬೇರೆ ಊಟ ಮಾಡಿದ್ರು ಅಷ್ಟೇ, ಎಷ್ಟೋ ಇದು ಗೊತ್ತಾಗುತ್ತೆ ನಿಮ್ಗೆ ಡಿಫ್ರೆನ್ಸು. ಮತ್ತು ಇದು ಹಾಗಲಕಾಯಿ ಪುಡಿ. ಇದು ನೋಡಿ, ಎಲ್ಲ ಈಸಿ ಮಾಡ್ಕೊಳ್ಳೋದು. ಒಂದು ದಿನಕ್ಕೆ ಮೂರು ನಾಲ್ಕು ಥರ ಪುಡಿ ಮಾಡ್ಕೋಬೋದು. ಈ ಹಾಗಲಕಾಯಲ್ಲಿ ಡಯಾಬಿಟೀಸ್ ಅವ್ರಿಗೆ ಮತ್ತು ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ತುಂಬ ಬೆನಿಫಿಟ್ಸ್ ಇದೆ. ಇದರಿಂದ ವಾರಕ್ಕೆ ಎರಡು ಬಾರಿ ಫ್ರೈ ಮಾಡ್ಕೋಬೋದು, ಹಾಗಲಕಾಯಿ ಚಟ್ನಿ ಮಾಡ್ಕೋಬೋದು, ಈ ಹಾಗಲಕಾಯಿ ಪುಡಿ ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು. ಹಾಗಲಕಾಯಿ ತುಂಬ ವೆರೈಟೀಸ್ ಮಾಡ್ಕೋಬೋದು. ನಾನು ಇವತ್ತು ಪುಡಿ ಮಾಡಿದ್ದೀನಿ. ಇದನ್ನ ಮಾಡ್ಕೊಂಡು ನೋಡಿ ಹೆಂಗಿದೆ ಅಂತ ಹೇಳಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವತ್ತು ಹಾಗಲಕಾಯಿ ಪುಡಿ ಮಾಡೋಣ. ಅನ್ನ ಕಲಿಸ್ಕೊಂಡು ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ, ನಿಮಗೂ ಗೊತ್ತಿರುತ್ತಲ್ವಾ. ಇದು ನೋಡಿ, ನಾನು 300 ಗ್ರಾಮ್ ಅಷ್ಟು ಹಾಗಲಕಾಯಿ, ಎರಡು ಹಾಗಲಕಾಯಿ ದೊಡ್ಡ ತಗೊಂಡಿದ್ದೀನಿ. ಈ ಥರ ಬೀಜನೂ ಇರಲಿ, ಪರವಾಗಿಲ್ಲ. ಈ ಥರ ರೌಂಡ್ ರೌಂಡ್ಗೆ ಹಚ್ಚಿಬಿಟ್ಟು ಒಂಚೂರು ಕಲ್ಲು ಉಪ್ಪು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಬಿಟ್ಟರೆ ಇದರಲ್ಲಿರೋ ಕಹಿ ಸ್ವಲ್ಪ ಹೊರಟೋಗುತ್ತೆ. ನೋಡಿ, ಹಿಂಗೆ ಡ್ರೈ ಆಗುತ್ತೆ. ಮತ್ತು ಇದನ್ನ ಸ್ವಲ್ಪ ರೋಸ್ಟ್, ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಇದು ಉರಿದಿರೋ 2 ಟೇಬಲ್ಸ್ಪೂನ್ ಧನಿಯಾ ಬೀಜ. ಇದು ಒಂದು 10-12 ಇದೆ ಒಣಮೆಣಸಿನ್ಕಾಯಿ ಹುರ್ಕೊಂಡಿರೋದು. ಇದರಲ್ಲಿ ನೋಡಿ, ಸಾಲ್ಟ್ ಸ್ವಲ್ಪನೇ ಇಟ್ಟಿದ್ದೀನಿ. ಇದು ಇದರಲ್ಲಿ ಸಾಲ್ಟ್ ಹಾಕಿರ್ತೀವಲ್ಲ, ಇದು ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿಕೊಂಡು 1 ಟೇಬಲ್ಸ್ಪೂನಷ್ಟು ಬೆಲ್ಲ, 1/2 ನಿಂಬೆಹಣ್ಣಷ್ಟು ಹುಣಸೆ ಹುಳಿ. ಇದು ನೋಡಿ, ತೊಳೆದಿರೋ ಕರಿಬೇವು, ಇದನ್ನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಷ್ಟನ್ನೂ ಹಾಕಿ ಇದು ಸ್ವಲ್ಪ ರೋಸ್ಟಾಗಿ ಹುರ್ಕೋಬೇಕು, ಸ್ವಲ್ಪ ಎಣ್ಣೆ ಹಾಕಿ. ಆಮೇಲೆ ಎಲ್ಲ ಮಿಕ್ಸಿ ಇಟ್ಟರೆ ಸಾಕು, ಒಗ್ಗರಣೆ ಬೇಡ, ಏನು ಬೇಡ. ಈಗೆಲ್ಲ ಮಾಡ್ಕೊಂಡು ಬಂದು ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆವಾಗ ಹಾಗಲಕಾಯಿ ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೋಬೇಕು ಅಂದಲ್ವಾ. ರೋಸ್ಟ್ ಮಾಡಿದ್ರೆ ನೋಡಿ ಈ ಥರ ಆಗುತ್ತೆ. ಇದು ಬೇಕಾದ್ರೆ ಬರೀದೇ ತಿನ್ಬೋದು. ಇದು ಸಾಲ್ಟಲ್ಲಿ ನೆಂದಿರುತ್ತಲ್ವಾ, ಇದು ಬರೀದೇ ಬೇಕಾದ್ರೂ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಮಿಕ್ಸಿ ಮಾಡಿದ್ಮೇಲೆ ಈ ಥರ ಇರುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಒಂಚೂರು ಕಹಿ ಅನಿಸಲ್ಲ. ನೋಡಿ ಫ್ರೆಂಡ್ಸ್, ಅಷ್ಟು ಹಾಕಿದರೆ 2 ಹಾಗಲಕಾಯಿಗೆ ಇಷ್ಟು ಬೌಲ್ ಆಗುತ್ತೆ ಅಷ್ಟೆ. ಇದು ಡಯಾಬಿಟೀಸ್ ಇರೋರಿಗೆ, ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ಎಲ್ಲ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ನೋಡಿ ಮಾಡ್ಕೊಳ್ಳಿ. ಈಗ ಧನಿಯಾ ಚಟ್ನಿ ಪೌಡ್ರ್ ಮಾಡೋಣ. ಅದನ್ನ ಹೆಂಗೆ ಮಾಡೋದು ಅಂತ ನೋಡಿ. ಅದಕ್ಕೆ ಬೇಕಾಗಿರೋ ಒಂದು 2 ಬಟ್ಲು, ಇಂಥ ಬಟ್ಲಲ್ಲಿ 2 ಬಟ್ಲು ಧನಿಯಾ ಹುರ್ಕೊಂಡಿರೋದು ಡ್ರೈ ರೋಸ್ಟು. ಇದು ನೋಡಿ, 2 ಟೇಬಲ್ಸ್ಪೂನು ಉದ್ದಿನ ಬೇಳೆ, ಇದನ್ನೂ ಹುರ್ಕೋಬೇಕು. ಇದು ಎಲ್ಲ ಡ್ರೈ ರೋಸ್ಟೆ. 1 ಬೌಲು ಕರಿಬೇವು, ಇದೂ ಡ್ರೈ ರೋಸ್ಟ್. ಇದು 1 ಕೊಬ್ಬರಿದು ತುರಿ, 1 ಬೌಲು. ಇದು 1 ಬೌಲು ರೆಡ್ ಚಿಲ್ಲಿ, ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡಿರೋದು. ಇದು ಹುಣಸೆಹಣ್ಣು 1 ನಿಂಬೆಹಣ್ಣಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ. ನೋಡಿ, 1/2 ಟೇಬಲ್ಸ್ಪೂನಷ್ಟು ಜೀರಿಗೆ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ. ನೋಡಿ, ಧನಿಯಾ ಚಟ್ನಿ ಪುಡಿ ಈ ಥರ ಆಗಿದೆ. ಈ ಥರ ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕು, ಫುಲ್ ನುಣ್ಣಗೆ ಮಾಡಬಾರ್ದು. ಇದನ್ನೂ ಅಷ್ಟೇ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದನ್ನು ಫುಲ್ ಟೇಸ್ಟಿ ಇರುತ್ತೆ. ಈಗ ಇದನ್ನೊಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ.
ಹುಣಸೆ ಹಣ್ಣು ಹಾಕಿ ಮಿಕ್ಸ್ ಮಾಡಿಬಿಡೋಣ. ಹ್ಞೂ, ಓಕೆ. ಇದನ್ನ ಇದು ಧನಿಯಾ ಪುಡಿನೇ. ಇದನ್ನ ಬಿಸಿ ಬಿಸಿ ಇಡ್ಲಿ ಮೇಲೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಚಟ್ನಿನೂ ಬೇಡ, ಸಾಂಬಾರು ಬೇಡ, ಅಷ್ಟು ಟೇಸ್ಟಿ ಆಗಿರುತ್ತೆ. ಮತ್ತು ಈಗ ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಕೊಬ್ಬರಿ ಚಟ್ನಿ ಪುಡಿ ಮಾಡೋಣ ನೋಡಿ. ಒಂದು 150 ಗ್ರಾಮ್ ಅಷ್ಟು ಕೊಬ್ಬರಿ ತುರಿ ಇದು, ಮತ್ತು ಒಂದು 15 ಚಿಲ್ಲಿ, ರೆಡ್ ಚಿಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡಿರೋದು. ರುಚಿಗೆ ತಕ್ಕಷ್ಟು ಸಾಲ್ಟು, 2 ಬೆಳ್ಳುಳ್ಳಿ, ದೊಡ್ಡದಿತ್ತು ನಾನು ಅರ್ಧರ್ಧ ಪೀಸ್ ಮಾಡಿದ್ದೀನಿ, ಕರಿಬೇವು 1 ಕೊಂಬು. ಇದೆಲ್ಲ ಮಿಕ್ಸಿ ಮಾಡೋದು ಅಷ್ಟೇ, ಈಸಿ ಇದು. ಮತ್ತು ಇದಕ್ಕೆ ಒಗ್ಗರಣೆನೂ ಬೇಡ. ಇದು ಅಷ್ಟೇ, ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ಮೇಗ ತಂಪು ನೀಡುತ್ತೆ, ಒಳ್ಳೆಯದು ಇದು. ಮಿಕ್ಸಿ ಮಾಡ್ಕೊಂಡು ಬರೋಣ ಇರಿ. ನೋಡಿ, ಕೊಬ್ಬರಿ ಪುಡಿ ರೆಡಿ. ಇದು ಕೊಬ್ಬರಿ ಪುಡಿ, ಇದು ಧನಿಯಾ ಪುಡಿ, ಇದು ಹಾಗಲಕಾಯಿ. ಸ್ನೇಹಿತರೆ, ಈಸಿಯಾಗಿ ಮಾಡ್ಕೋಬೋದು, ಮಾಡ್ಕೊಳ್ಳಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.